ರವಿವಾರ ಸುರಿದ ಭಾರೀ ಮಳೆಯಿಂದಾಗಿ ಹುಕ್ಕೇರಿ ನಗರ ತತ್ತರಿಸಿ ಹೋಗಿದೆ. ಇಂದು ಜಿಲ್ಲಾಧಿಕಾರಿ ಹಿರೇಮಠ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸಾರ್ವಜನಿಕರಿಂದ ಮತ್ತು ಪುರಸಭೆ ಸದಸ್ಯರಿಂದ ಪ್ರವಾಹದ ಗಂಭೀರತೆ ಪಡೆದುಕೊಂಡರು. ನಂತರ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ದೊರಕಿಸುವ ಭರವಸೆ ನೀಡಿದರು. ಪ್ರವಾಹದ ರವಸಕ್ಕೆ ಗ್ಯಾರೇಜ್ ಕುಸಿದು ಸಾವನ್ನಪ್ಪಿದ ಅಸ್ಲಂ ಅಲ್ಲಾಖಾನ್ ರವರ ಮನೆಗೆ ಭೇಟಿ ನೀಡಿದ ಶಾಸಕ ಉಮೇಶ್ ಕತ್ತಿ ಸರ್ಕಾರದ ಪರವಾಗಿ ಮೃತನ ಹೆಂಡತಿಗೆ 5 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿ ಮಾತನಾಡಿ, ದೇವರ ಅನುಗ್ರಹದಿಂದ ಮಳೆ ಚೆನ್ನಾಗಿ ಆಗಿದೆ. ಪ್ರವಾಹದಲ್ಲಿ ಮನೆ ಕಳೆದುಕೊಂಡವರ ಪಟ್ಟಿ ತಯಾರಿಸಿ ಬರುವ ದಿನಗಳಲ್ಲಿ ಪುರಸಭೆ ವತಿಯಿಂದ ಮನೆ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಂತರ ಅಧಿಕಾರಿಗಳ ಸಭೆ ಜರುಗಿಸಿದ ಜಿಲ್ಲಾಧಿಕಾರಿಗಳು ಹಾನಿಯ ಬಗ್ಗೆ ವರದಿ ತಯಾರಿಸಿ ಸರ್ಕಾರಕ್ಕೆ ತಲುಪಿಸುವುದು ಹಾಗೂ ಪಟ್ಟಣದ ಒಳಗೆ ನೀರು ಹರಿಯದಂತೆ 2 ಸೇತುವೆಗಳನ್ನು ಮೇಲ್ದರ್ಜೆಗೆ ಏರಿಸಲು ಕ್ರಮ ಜರುಗಿಸಲು ಅಭಿಯಂತರರಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಹುಕ್ಕೇರಿ ನಗರದಲ್ಲಿ ಬಹುತೇಕ ವಿದ್ಯುತ್ ಕಂಬಗಳು ನೆಲಕಚ್ಚಿದ್ದರಿಂದ ಪಟ್ಟಣದಲ್ಲಿ ವಿದ್ಯುತ್ ಇಲ್ಲದೆ ಪರಿದಾಡುವ ಸ್ಥಿತಿ ಬಂದಿದೆ. ಆ ಹಳ್ಳ ಎಲ್ಲ ಕ್ಲೀನ್ ಮಾಡಿ ಮೊದಲು ಹಾಗೆಲ್ಲ, ಅದ್ರ ಜೊತೆಗೆ ಈ ಏನು ಎರಡು ಬ್ರಿಡ್ಜ್ ಹೇಳಿದಾರೆ, ಬ್ರಿಡ್ಜ್ ಹೇಳಿದಾರೆ, ಅದಕ್ಕೆ ಆಕ್ಷನ್ ಪ್ಲಾನ್ ಮಾಡಪ್ಪ, ಆಕ್ಷನ್ ಪ್ಲಾನ್ ಮಾಡಿ. ಅದಕ್ಕೆ ಬ್ರಿಡ್ಜಿಗೆ ಕ್ರಿಯಾಯೋಜನೆ ಮಾಡಿ, ಕ್ರಿಯಾಯೋಜನೆ ಮಾಡಿ, ಎಸ್ಟಿಮೇಷನ್ ಮಾಡಿಸ್ರಿ. ಇಲ್ಲೇ ಇರೋದ್ರಿಂದ ಎಷ್ಟು ಆಕೈತೆ ನೋಡೋಣ, ಅದರಿಂದ ಆಕೈತೆ ಪರಿಸ್ಥಿತಿ ಅದನ್ನು ಆಮೇಲೆ ವಿಚಾರ ಮಾಡೋದು. ಮೊದಲು ಕ್ರಿಯಾಯೋಜನೆ ಮಾಡಿ, ಎಷ್ಟು ಯಾವ್ದು ರೂಪಾಯಿ ಹಾಕೋದು ಮಾಡ್ತಾರೆ ಮಾಡಿ. ಆನಂತರ ಯಾರ್ದು ಮನೆ ಬಿದ್ದಿದ್ದಾವಲ್ಲ ಅವ್ರೇನು ಹೆದರ್ಬೇಕಾಗಿಲ್ಲ, ಸ್ನೇಹಿತಲ್ಲ ಅವ್ರದ್ದು ನೋಡ್ರಿ, ಮನೆ ಬಿದ್ದವ್ರದ್ದು ಸರ್ವೆ ಮಾಡ್ತಾರೆ, ಸರ್ವೆ ಮಾಡ್ತಾರೆ. ಅದರಲ್ಲಿ 2-3 ಕ್ಯಾಟಗರಿ ಇದಾವೆ, ಎ ಬಿ ಸಿ ಕ್ಯಾಟಗರಿ. ಪೂರ್ತಿ ಬಿದ್ದವ್ರಿದ್ರೆ ಅದ್ರಾಗ ಆ್ಯಡ್ ಮಾಡ್ತಾರೆ. ಮಳೆಗಾಲ ಅತಿವೃಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ, ಒಬ್ಬ ತೀರಿ ಹೋಗಿದ್ದಾನೆ. ಒಂದು 30 ಅಂದಾಜು ಇಲ್ಲಿವರೆಗೆ 30 ಮನೆಗಳು ಅಂದಾಜು ಸಿಕ್ಕಿದೆ. ಅವ್ರು ಇನ್ನೂ ಅದನ್ನು ಸರ್ವೆ ಮಾಡ್ತಾ ಇದ್ದಾರೆ, ಸರ್ವೆ ಬಂದಮೇಲೆ ವರದಿ ಏನು ಸರಿಯಾಗಿ ಕೊಡ್ತಾರೆ. ಸರ್, ಯಾವತ್ತೂ ಈ ರೀತಿಯಾಗಿ ಆಗಿರಲಿಲ್ಲ. ಶಾಸಕರ ವಿಪಕ್ಷರೆಲ್ಲ ದೇವರ ಆಶೀರ್ವಾದದ ಮಳೆ ಆಗಿದೆ, ಅದರಿಂದ ಯಾರೂ ಇದು ಮಾಡೋಕ್ಕಾಗಿಲ್ಲ, ಸಾಧ್ಯ ಇಲ್ಲ. ದೇವರು ಕೊಟ್ಟಂತ ವರ ನಾವು ತಗೊಳ್ಳಿರೋದು ತಗೊಂಡಿದ್ವಿ, ಅದನ್ನು ಸರಿ ರೂಪದ ಕೆಲಸ ಮಾಡ್ತೀವಿ. ನಾಲ ಮೇಲೆ ಕಳೆದ ಮೇಲೆ ಸಿಮೆಂಟ್ ಹಾಕಿರೋದ್ರಿಂದ ನೀರು ಹೊರಗಡೆ ಹೋಗಲಿಲ್ಲ, ಸೊ ಹೀಗಾಗಿ ಹೀಗಾಯ್ತು ಅಂತ ಹೇಳ್ತಾರೆ. ನಮಗೆ ತಿಳಿದಂಗೆ ನಾವು ಸರಿಯಾಗಿ ಮಾಡಿದ್ದೀವಿ. ನಿಮ್ಗೆ ಏನು ಅನಿಸಿದ್ರೆ ಬರೋದಕ್ಕೆ ಕೊಟ್ಟರೆ ನಾವು ಸರಿ ಮಾಡೋದೇ ಕೆಲಸ ಮಾಡ್ತೀವಿ. ಸರಿ, ಪರಿಹಾರ ಸರ್ಕಾರ ಏನು ಕೊಡೋದು? ನಾವು ಈಗಾಗಲೇ 20 ಎಕರೆ ಹುಕ್ಕೇರಿಲಿ 20 ಎಕರೆ ಮುನ್ಸಿಪಾಲಿಟಿ ಜಾಗ ತೊಗೊಂಡಿದ್ವಿ. ಅದಕ್ಕೆ ಅದರಲ್ಲಿ ಮನೆಗಳು ಅಕ್ಸೆಪ್ಟ್ ಮಾಡಿ ಅವ್ರು ಕಟ್ಕೋಂತ ಕೆಲಸ ಮಾಡ್ತೀವಿ. ಈಗ ಬಾಂಬೆ ಚಾಲಕ್ ಹೋಗ್ತಾ ಇದ್ದೀನಿ ನಾನು, ಈಗಾಗಲೇ ಗಂಬಾರ ಓಣಿಗೆ ಹೋಗಿ ಬಂದಿದ್ದೀನಿ. ಬಾಂಬೆ ಚಾಲಕ್ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ನೋಡಿ ಶಿಫ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ. ಮತ್ತು ಒಂದು ಮನೆಯೊಳಗೆ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡಿದ್ದಾರಲ್ಲ, ಅವ್ರದ್ದು ಇಮಿಡಿಯೇಟ್ಲಿ 5 ಲಕ್ಷ ರೂಪಾಯಿ ಪರಿಹಾರ ನಮ್ಮ ಶಾಸಕರಿಗೆ ಕರ್ಕೊಂಡು ಹೋಗಿ ಹೇಳಲಿಕ್ಕೆ ಹೇಳಿ. ಸರ್, ಈಗ ಸರ್ ಇದು ಪ್ರತಿ ಬಾರಿನೂ ಸಮಸ್ಯೆ ಇದೆ ಸರ್ ಇಲ್ಲಿ? ಅದೇ ಇಲ್ಲ ಸರ್, ಕಳೆದ 2 ವರ್ಷಗಳಿಂದ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾಕೆ ಶಾಶ್ವತ ಪರಿಹಾರ ಮಾಡ್ತಾ ಇಲ್ಲ ಸರ್? ಅದೇ ಈಗ ಹೇಳಿದ್ರು, ಇಲ್ಲಿ ಎಲ್ಲ ಹಿರಿಯರು ಹೇಳಿದ್ರು. ಹ್ಞೂ ಸರ್, ಶಾಶ್ವತವಾಗಿ ಪರಿಹಾರ ಆಗ್ಬೇಕಂದ್ರೆ ಇದು 2 ಬ್ರಿಡ್ಜ್ಗಳು ದೊಡ್ಡ ಆಗ್ಬೇಕು ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಅದನ್ನ ರಿವೈಸ್ ಎಸ್ಟಿಮೇಟ್ ಮಾಡ್ರಿ, ಮತ್ತೆ ಎಷ್ಟು ದೊಡ್ಡ ಪೈಪ್ ಬೇಕು ಅನ್ನೋದ್ರ ಬಗ್ಗೆ ಇಂಜಿನಿಯರ್ಗಳಿಂದ ಮಾಹಿತಿ ಕೊಡ್ರಿ ಅಂತ ಹೇಳಿದ್ವಿ. ಹ್ಞೂ ಸರ್, ಅದಕ್ಕೆ ನಾವು ಸರ್ಕಾರಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ, ಹೆಚ್ಚಿನ ಅನುದಾನ ಕೊಡೋಣ. ಓಕೆ ಓಕೆ.